ಆದರೆ ನನಗಿರೋ ಮಾಹಿತಿ ಸರಿಯಾದ ರೀತಿಯಲ್ಲಿ ಯಾವುದು ವೆರಿಫಿಕೇಷನ್ ಮಾಡಲಾರದೆ ಗ್ಯಾರಂಟಿ ದುಡ್ಡನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ. ಬೋಗಸ್ ಕಾರ್ಡ್ಗಳು ಕಮ್ಮಿ ಮಾಡಬೇಕು, ಇದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ಇದನ್ನು ಸೈಂಟಿಫಿಕ್ ಆಗಿ ವೆರಿಫಿಕೇಷನನ್ನು ಸರಿಯಾಗಿ ಮಾಡಬೇಕು, ಮಾಡಿದ ನಂತರವೇ ಕ್ರಮ ಕೈಗೊಳ್ಳಬೇಕು. ಅದು ಬಿಟ್ಟು ನಿಜವಾದ ಬಡವರಿಗೆ ಕಾರ್ಡ್ ಇಲ್ಲದೇ ಇರೋದು ಮತ್ತು ಬೋಗಸ್ ಕಾರ್ಡ್ಗಳು ಶ್ರೀಮಂತರಿಗೆ ಹಾಗೆ ಉಳಿದು ಇದು ಸರಿಯಲ್ಲ. ಅದಕ್ಕಾಗಿ ಇದನ್ನು ಸರಿಯಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿರಿ ಅಂತ ನಾನು ಸಲಹೆ ಕೊಡ್ತೀನಿ. ಕೆಲವರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗೋಸ್ಕರವೇ ಬಿ ಪಿ ಎಲ್. ನಾನು ಹೇಳಿದ್ನಲ್ಲ ಆರಂಭದಲ್ಲೇ ನೀವು ಕೇಳೋಕ್ಕಿಂತ ಮೊದಲಲ್ಲಿ ಗ್ಯಾರಂಟಿ ಯೋಜನೆಗಳು ಇವರಿಗೆ ಇವರು ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಇರಲಾರದೆ ಪ್ಲ್ಯಾನ್ ಇರಲಾರದೆ ಬಜೆಟರಿ ಪ್ಲ್ಯಾನಿಂಗ್ ಇರಲಾರದೆ ಇವರು ಇದನ್ನು ಅನೌನ್ಸ್ಮೆಂಟ್ ಮಾಡಿದರು. ಅನೌನ್ಸ್ಮೆಂಟ್ ಮಾಡಿದ ನಂತರ 200 ಯೂನಿಟ್ ನನಗೂ ಫ್ರೀ ನಿನಗೂ ಫ್ರೀ ಮಾದೇವಪ್ಪ ಫ್ರೀ ಕಾಕಾ ಪಾಟೀಲ್ ಫ್ರೀ ಅಂತ ಹೇಳಿದವರು ಆಮೇಲೆ 200 ಯೂನಿಟ್ ಎಲ್ಲ ಮಾಡಿದ್ದಾರೆ. ಅದಾದ ನಂತರವೂ ಸಹಿತ ಲ್ಯಾಕ್ ಆಫ್ ಪ್ರಾಪರ್ ಪ್ಲ್ಯಾನಿಂಗ್ದಿಂದಾಗಿ ಇವತ್ತು ರಾಜ್ಯ ಆರ್ಥಿಕವಾಗಿ ಭಾಳ ಅಧೋಗತಿಗೆ ಹೋಗ್ತಾ ಇದೆ. ನಾನು ದೇಶಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ. ಇತ್ತೀಚೆಗೆ ಪಂಜಾಬ್ದಲ್ಲಿಯೂ ಕೂಡ ಇರುವಂಥ ಸ್ಥಿತಿಯನ್ನು ನಾನು ಕೇಳಿದೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರಣಕ್ಕೆ ನನ್ನ ಕಡೆ ಬಂದಿರ್ತಾರೆ, ನೀವೆಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಈಗ ಒಂದು 3 ತಿಂಗಳಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದಿದ್ದರು. ಕಾರಣ ಏನು ಅಂತಂದರೆ ಅದರಲ್ಲಿ ಭಾಳ ಒತ್ತಾಯಪೂರ್ವಕವಾಗಿ ಪಂಜಾಬು ಹಿಮಾಚಲ ಪ್ರದೇಶ ಇವರು ಸಣ್ಣ ಸಣ್ಣ ವಿಷಯಕ್ಕೂ ಕೇಂದ್ರದತ್ತ ಮುಖ ಮಾಡುವಂಥ ಸ್ಥಿತಿ ಬಂದಿದೆ. ಕಾರಣ ಏನು ಅಂತಂದರೆ ಅವ್ರ ಹತ್ರ ದುಡ್ಡ ಇಲ್ಲ. ಯಾಕೆ ದುಡ್ಡ ಇಲ್ಲ ಅಂತಂದರೆ ಯಾವುದೇ ಪ್ಲ್ಯಾನಿಂಗ್ ಇರಲಾರದೆ ಮನ ಬಂದಂತೆ ಈ ಸ್ಕೀಮ್ಗಳನ್ನು ಮಾಡಿ ಮತ್ತು ಕೇವಲ ವೋಟ್ ಬ್ಯಾಂಕಿಗೆ ದೃಷ್ಟಿಯಿಂದ ಏನು ಯೋಚನೆ ಮಾಡ್ತಾರಲ್ಲ, ಇದರಿಂದ ಆರ್ಥಿಕವಾಗಿ ಭಾರಿ ಸಮಸ್ಯೆಯನ್ನು ಎಲ್ಲ ರಾಜ್ಯಗಳು ಅನುಭವಿಸ್ತಾ ಇದ್ದಾವೆ. ಕರ್ನಾಟಕವು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆ.